ಮಂಡ್ಯ ಜಿಲ್ಲೆ ಎಡ್ರಾಮಿ ತಾಲೂಕಿನ ಕುಳಗೇರಿ ಗ್ರಾಮದ ಸ್ವಾತಂತ್ರ್ಯ ಹೋರಾಟಗಾರರಾದ ದಿವಂಗತ ಕೆ ಚನ್ನಬಸಪ್ಪ ಸಾಹು ಕುಳಗೇರಿಯವರ ಹುಟ್ಟುಹಬ್ಬವನ್ನು ಕುಳಗೇರಿ ಗ್ರಾಮಸ್ಥರು ಸೇರಿ ಆಚರಣೆ ಮಾಡಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರರಾದ ದಿವಂಗತ ಕೆ ಚನ್ನಬಸಪ್ಪ ಸಾಹು ಕುಳಗೇರಿ ಅವರ 95ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲೆ ಎಡ್ರಾಮಿ ತಾಲೂಕಿನ ಕುಳಗೇರಿ ಗ್ರಾಮದ ಸ್ವಾತಂತ್ರ್ಯ ಹೋರಾಟಗಾರರಾದ ದಿವಂಗತ ಕೆ ಚನ್ನಬಸಪ್ಪ ಸಾಹು ಕುಳಗೇರಿ ಅವರ ಹುಟ್ಟುಹಬ್ಬವನ್ನು ಕುಳಗೇರಿ ಗ್ರಾಮಸ್ಥರು ಸೇರಿ ಆಚರಣೆ ಮಾಡಿದರು. ಇದೇ ವೇಳೆ ಮಾತನಾಡಿದ ಯುವ ಮುಖಂಡರಾದ ಶ್ರೀಧರ್ ಕುಳಗೇರಿ ಅವರು, ನಮ್ಮ ಊರಿನ ಸ್ವಾತಂತ್ರ್ಯ ಹೋರಾಟಗಾರರಾದ ಕೆ ಚನ್ನಬಸಪ್ಪ ಸಾಹು ಕುಳಗೇರಿ ಅವರ ಜನ್ಮದಿನದ ಪ್ರಯುಕ್ತವಾಗಿ ಸಸಿಯನ್ನು ನೆಟ್ಟಿದ್ದೇವೆ. ಸ್ವಾತಂತ್ರ್ಯ ಹೋರಾಟಗಾರರ ಅವರ ಜನ್ಮದಿನವನ್ನ ಪರಿಸರ ಸ್ನೇಹಿಯಾಗಿ ಆಚರಣೆ ಮಾಡುತ್ತಿದ್ದೇವೆ ಎಂದರು. ದಿವಂಗತ ಕೆ ಚನ್ನಬಸಪ್ಪ ಸಾಹು ಕುಳಗೇರಿ ಅವರ ದೇಹ ಮರೆಯಾಗಿದೆ, ಆದರೆ ಅವರು ಮಾಡಿದ ಘನ ಕಾರ್ಯಗಳು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅವರ ಸಾಹಸ ಚಿತ್ರಗಳು ಮುಂದೆ ಕುಣಿದಾಡುತ್ತಿವೆ. ವಿದ್ಯಾರ್ಥಿ ಬಿಸಿಲಿನಲ್ಲಿಯೇ ಅನ್ಯಾಯದ ಎದುರು ಎದ್ದು ನಿಂತು ಸೆಡ್ಡು ಹೊಡೆದರು. ನಿಜಾಂ ಸರ್ಕಾರದೊಂದಿಗೆ ಹೋರಾಡಿದವರ ಬದುಕು ಶ್ಲಾಘನೀಯವಾಗಿದೆ. ನಿಸ್ವಾರ್ಥ ಸೇವೆ ಅವರ ಕೀರ್ತಿಗೆ ಕಳಶವಾಗಿದೆ. ಅವರ ಘನ ಕಾರ್ಯಗಳೊಂದಿಗೆ ಅವರನ್ನ ಸ್ಮರಿಸುವುದು, ಅವರು ನಡೆದ ದಾರಿಯಲ್ಲಿ ನಡೆದರೆ ಅವರ ಆತ್ಮಕ್ಕೆ ಚಿರ ಶಾಂತಿ ಸಿಗುವುದೆಂದು ಭಾವಿಸುತ್ತೇವೆ. ದಿವಂಗತ ಕೆ ಚನ್ನಬಸಪ್ಪ ಸಾಹು ಕುಳಗೇರಿ ಅವರಿಗೆ ನಮನಗಳನ್ನು ಸಲ್ಲಿಸುತ್ತೇನೆ ಎಂದರು. ಭಾರತ ಸ್ವಾತಂತ್ರ್ಯಗೊಂಡರು, ಆದರೆ ಹೈದರಾಬಾದ್ ಕರ್ನಾಟಕ ಸ್ವಾತಂತ್ರ್ಯ ಆಗಿದ್ದಿಲ್ಲ. ಇಲ್ಲಿ ರಜಾಕಾರ್ ಅವರ ಆಡಳಿತ ಜಾರಿಯಲ್ಲಿತ್ತು. ಗ್ರಾಮಗಳಲ್ಲಿರುವ ಹಿಂದೂ ಸಮುದಾಯದ ಮೇಲೆ ದಾಳಿ ಮಾಡಿ ಜಮೀನುಗಳಲ್ಲಿನ ಬೆಳೆ ನಾಶ ಮಾಡುವುದು, ಮನೆಗಳನ್ನು ಮತ್ತು ದೇವಸ್ಥಾನಗಳನ್ನು ಲೂಟಿ ಮಾಡುವುದು, ಹೆಂಗಸರ ಮೇಲೆ ಅತ್ಯಾಚಾರಗೈದು ವಿರೂಪಗೊಳಿಸುವುದು, ಮಕ್ಕಳು ಮುದುಕರೆನ್ನದೆ ಕಂಡವರನ್ನೆಲ್ಲ ಕತ್ತಿ ಕೊಡಲಿ ಬಂದೂಕುಗಳಿಂದ ಹಿಂಸಿಸಿ ಕೊಲ್ಲುವುದು, ರಾಷ್ಟ್ರೀಯ ವಿದ್ಯಾಲಯಗಳ ಮೇಲೆ ದಾಳಿ ಮಾಡುವುದು, ಅವರ ವಿರುದ್ಧ ಹೋರಾಡಿದವರು ನಮ್ಮ ದಿವಂಗತ ಚನ್ನಬಸಪ್ಪ ಸಾಹು ಕುಳಗೇರಿ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಇದೇ ವೇಳೆ ಉಪಸ್ಥಿತರಿದ್ದ ಚನ್ನಬಸಪ್ಪ ಸಾಹುಕಾರ್ ಹಿರಿಯ ಸುಪುತ್ರ ಅಮರನಾಥ್ ಸಾಹುಕಾರ್, ರಾಜಯ್ಯ ಸ್ವಾಮಿ, ಈಶಪ್ಪ ಗೌಡ ದೇವೂರ್, ಶಿವನಗೌಡ ಹೊಸಗೌಡ, ಸಂತೋಷ ಸಜ್ಜನ್, ಚನ್ನಪ್ಪ ನಾಟಿಕರ್, ಬಸವರಾಜ್, ಹುಚ್ಚಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಹಜವಾಗಿ ಎಲ್ಲರೂ ಹುಟ್ಟುಹಬ್ಬ ಆಚರಣೆ ಮಾಡ್ಕೋತಾರೆ. ಕೇಕ್ ಕಟ್ ಮಾಡೋದಾಗಲಿ, ಮಕ್ಕಳು ಚೆಲ್ಲೋದು, ಮಜ್ಜಿಗೆ ಚೆಲ್ಲೋದು, ಈ ಥರ ಗಿಡ ಹಚ್ಚೋದು, ಪರಿಸರವನ್ನು ಬೆಳೆಸೋಂಥ ಕಾರ್ಯಕ್ರಮ ಮಾಡೋದು ಇದೇ ಫಸ್ಟ್ ಟೈಮ್. ಈ ಕುಳಗೇರಿ ಗ್ರಾಮದಲ್ಲಿ ನಮ್ಮ ಶ್ರೀ ಚನ್ನಬಸಪ್ಪ ಸೌತ್ ಕುಳಗೇರಿಯವರ ಹುಟ್ಟುಹಬ್ಬ ವಿಜೃಂಭಣೆಯಿಂದ ಆಯಿತು. ಹಾಗೂ ಅವರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಅಮರನಾಥ್ ಸಾವು ಕುಳಗೇರಿ ಚನ್ನಬಸಪ್ಪ ಸಾಹುಕಾರ್ ಅವರ ಪುತ್ರರು ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅನ್ನದ ಬಸವಣ್ಣ ಸರ್ ಸೇರಿದ್ದಾರೆ. ಹಾಗೂ ಗುರುಗಳಾದ ರಾಜಯ್ಯ ಸ್ವಾಮಿಗಳಿದ್ದಾರೆ, ಶಿವನಗೌಡ ಹೊಸಗೌಡರಿದ್ದಾರೆ, ವಿಶ್ವಪ್ಪಗೌಡ ದೇವರವರಿದ್ದಾರೆ. ಹಾಗೂ ಎಲ್ಲ ಯುವ ಮಿತ್ರರಿಗೆ ನನ್ನ ತುಂಬಿದ ಧನ್ಯವಾದಗಳನ್ನು. ಸಾವು ಕುಳಗೇರಿ ಅವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಊರಲ್ಲಿ ನಡೀತಕ್ಕಂಥ ಎಲ್ಲ ಆಗುಹೋಗುಗಳಿಗೆ ಅವರ ಮುಂದಾಳತ್ವದಲ್ಲಿ ಒಂದು ಕಾರ್ಯಗಳನ್ನು ಬಹಳ ಅಪರೂಪವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರ ಒಂದು 95ನೇ ಹುಟ್ಟುಹಬ್ಬವನ್ನು ಇವತ್ತು ನಾವು ಸಂಕ್ಷಿಪ್ತವಾಗಿ ಅವರ ಒಂದು ಗದ್ದುಗೆಯ ಮುಂಭಾಗದಲ್ಲಿ ಊರಿನ ಕೆಲವು ಹಿರಿಯರು ಮತ್ತು ಯುವಕರು ಸೇರಿ ಒಂದು ಚಿಕ್ಕ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತೇಳಿ ಪೂರ್ವ ಸಿದ್ಧತೆ ಮಾಡಿ ಈ ಒಂದು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಒಂದು ಸಸಿ ಎಲ್ಲರೂ ಕೂಡ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಎಷ್ಟೆಷ್ಟೋ ಖರ್ಚು ಮಾಡಿ ಎಷ್ಟೆಷ್ಟೋ ಖರ್ಚು ಮಾಡಿ ಏನೇನೋ ಮಾಡ್ತಿರ್ತಾರೆ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ನಾವು ಇವತ್ತು ಮಾಡಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಒಂದು ಗಿಡವನ್ನು ನೆಟ್ಟರೆ ಆ ಪರಿಸರ ನಮಗೆ ಎಷ್ಟು ನಮ್ಮ ಜೀವನಕ್ಕೆ ಎಷ್ಟು ಅನುಕೂಲ ಆಗ್ತದೆ ಅಂತೇಳಿ ನಾವು ಇವತ್ತು ಎರಡು ಒಂದು ಸಸಿ ನೆಡೋದ್ರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಈಗ ನೋಡಿ, ಈಗೆಲ್ಲ ಮೊನ್ನೆ ಲಾಕ್ಡೌನ್ದಾಗಿರ್ಬೋದು ಎಲ್ಲ ಆಗಿರ್ಬೋದು, ನಾವು ದುಡ್ಡು ಕೊಟ್ಟರು ಕೂಡ ಆಕ್ಸಿಜನ್ ಸಿಗುತ್ತಾ ಇಲ್ಲ. ನಾವು ಜೀವನ ಮಾಡ್ಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ದುಡ್ಡು ಸಾಕಷ್ಟು ಇದೆ, ಆದರೂ ಕೂಡ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದ್ರೆ ಕೇಕ್ ಕಟ್ ಮಾಡೋದು,
ಭಾಳ ಡ್ಯಾನ್ಸ್ ಬಿಡೋದು ಅದು ಮಾಡಿ ಬರೋದಿಲ್ಲ, ಅದು ಮನೋರಂಜನಾ ಕಾರ್ಯಕ್ರಮ ಅಷ್ಟೇ ಸೀಮಿತ ಇರಬೇಕು. ಅಂದ್ರೆ ಒಂದು ಗಿಡೋದ್ರಿಂದ ನೆಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.